ನೋಡೋಕೆ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಹಿಂದೆ ಸಬ್ಸ್ಕ್ರೈಬ್ ಆಗಿ. ಸ್ಯಾಂಡಲ್ವುಡ್ ನಟ ನಟಿಯರು ಡ್ರಗ್ಸ್ ದಂಧೆ ಪ್ರಕರಣ ರೋಚಕ ಸುದ್ದಿಗಳು ಬಹಿರಂಗಗೊಳ್ಳುತ್ತಿವೆ. ಡ್ರಗ್ಸ್ ದಂಧೆಯ ಸುಳಿಯಲ್ಲಿ ಸ್ಟಾರ್ ಜೋಡಿ ಸಿಕ್ಕಿಕೊಂಡಿದೆ. ಈ ಜೋಡಿಯ ಮುಂಬೈ ಸ್ನೇಹದ ಸ್ಫೋಟಕ ಸುದ್ದಿಗಳು ಎಳೆ ಎಳೆಯಾಗಿ ಬಿಚ್ಚಿಕೊಳ್ಳುತ್ತಿವೆ. ನಟಿ ಐಂದ್ರಿತಾ ಹಾಗೂ ನಟ ದಿಗಂತ್ ಇಬ್ಬರು ಪಾರ್ಟಿ ಮಾಡಿ ಶೂಟಿಂಗ್ಗೆ ಲೇಟಾಗಿ ಬರ್ತಿದ್ದರು. ರಾತ್ರಿಯಲ್ಲಿ ಡ್ರಗ್ಸ್ ಪಾರ್ಟಿಯಲ್ಲಿ ಭಾಗವಹಿಸುತ್ತಿದ್ದ ದಂಪತಿಗಳು ಬೆಳಿಗ್ಗೆ ಶೂಟಿಂಗ್ಗೆ ತಲುಪಲು ತಡವಾಗುತ್ತಿತ್ತು. ಹೀಗಾಗಿ ಹಣ ಹೂಡಿದ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ದೊಡ್ಡ ತಲೆನೋವಾಗಿತ್ತು. ಇದರಿಂದ ಸ್ಯಾಂಡಲ್ವುಡ್ನಲ್ಲಿ ಅವಕಾಶಗಳು ಕಡಿಮೆಯಾಗುತ್ತಾ ಹೋಯಿತು. ರಾತ್ರಿ ಪೂರ್ತಿ ಪಾರ್ಟಿ ಮಾಡಿ ನಿದ್ದೆಗೆ ಬೆಳಗ್ಗೆ ಎದ್ದು ನಿದ್ದೆ ಮಾಡುತ್ತಿದ್ದರು. ಶೂಟಿಂಗ್ ಸಮಯಕ್ಕೆ ಸರಿಯಾಗಿ ಪಾಗಿಯಾಗುತ್ತಿರಲಿಲ್ಲ ಎಂಬ ಮಾಹಿತಿ ಸಿಕ್ಕಿದೆ. ನಟ ದಿಗಂತ್ ಮುಂಬೈನಲ್ಲಿ ಭಾರಿ ನೆಟ್ವರ್ಕ್ ಇತ್ತು. ಬಾಲಿವುಡ್ನಲ್ಲಿ ಸಾಕಷ್ಟು ಬಿಗ್ ಸ್ಟಾರ್ಗಳ ಜೊತೆ ದಿಗಂತ್ ಸಂಪರ್ಕ ಹೊಂದಿದ್ದರು. ಕನ್ನಡ ಚಿತ್ರರಂಗದಲ್ಲಿ ಸಾಮಾನ್ಯ ಸ್ಟಾರ್ ಆಗಿದ್ದ ದಿಗಂತ್ ಹಿಂದಿ ಸಿನಿಮಾ ಮಾಡಿದ್ದೇ ಇದಕ್ಕೆ ಸಾಕ್ಷ್ಯವಾಗಿದೆ. ಅಲ್ಲಿನ ದೊಡ್ಡ ದೊಡ್ಡ ನಾಯಕರನ್ನು ಪರಿಚಯ ಮಾಡಿಕೊಂಡ ನಟ ಸಲ್ಮಾನ್ ಖಾನ್ ಸಹೋದರ ಜೊತೆ ಸಂಪರ್ಕ ಹೊಂದಿದ್ದರು. ಸ್ಟಾರ್ ಪಟ್ಟ ಇಲ್ಲದೇ ಇದ್ದರೂ ಕನ್ನಡದಲ್ಲಿ ಮಾರ್ಕೆಟ್ ಇಲ್ಲದ ಸಮಯದಲ್ಲಿ ದಿಗಂತ್ ಹಿಂದಿ ಸಿನಿಮಾ ಮಾಡಿದ್ದರು. ಹಿಂದಿಯಲ್ಲಿ ವೆಡ್ಡಿಂಗ್ ಪುಲಾವ್ ಎಂಬ ಸಿನಿಮಾ ಮಾಡಿದ್ದರು. ಖಾನ್ ಫ್ಯಾಮಿಲಿ ಸಂಪರ್ಕದಿಂದ ಹಿಂದಿ ಸಿನಿಮಾ ಮಾಡಿದರು. ಮುಂಬೈನಲ್ಲಿ ಪಾರ್ಟಿ ಮಾಡ್ತಿದ್ದ ನಟಿ ಐಂದ್ರಿತಾ ರೈ ಮತ್ತು ನಟ ದಿಗಂತ್ ಡ್ರಗ್ಸ್ ಪಾರ್ಟಿಗಳಲ್ಲಿ ಭಾಗವಹಿಸಿದ್ದ ಬಗ್ಗೆ ಮಾಹಿತಿ ಇತ್ತು. ಈ ದಂಪತಿ ಬಗ್ಗೆ ಎನ್ಸಿಬಿ ಸಹ ಕಣ್ಣಿಟ್ಟಿತ್ತು. ಅನೇಕ ಬಾಯಿಬಿಟ್ಟಿದ್ದ ಹೆಸರುಗಳಲ್ಲಿ ಈ ಸ್ಟಾರ್ ದಂಪತಿಯ ಹೆಸರು ಸಹ ಬಹಿರಂಗವಾಗಿತ್ತು. ಹೀಗಾಗಿ ಎನ್ಸಿಬಿ ಅಧಿಕಾರಿಗಳು ಸಹ ಮಾಹಿತಿ ಕಲೆ ಹಾಕುತ್ತಿದ್ದರು. ಸ್ಯಾಂಡಲ್ವುಡ್ನ ನಟ ನಟಿಯರ ಡ್ರಗ್ಸ್ ಲಿಂಕ್ ಬಗ್ಗೆ ಅನಿಕಾ ಬಾಯಿಬಿಟ್ಟಿದ್ದರು. ಹಿಂದಿ ಸಿನಿಮಾ ವೆಡ್ಡಿಂಗ್ ಪುಲಾವ್ನಲ್ಲಿ ನಟಿಸಿದ್ದ ಬಳಿಕ ದಿಗಂತ್ ನೆಟ್ವರ್ಕ್ ಬೆಳೆದಿತ್ತು. ಸಿನಿಮಾ ಫ್ಲಾಪ್ ಆದರೂ ಬಾಲಿವುಡ್ ಸ್ಟಾರ್ಗಳ ಪರಿಚಯ ಹೆಚ್ಚಿತ್ತು. ಮೊದಮೊದಲು ಪಾರ್ಟಿಗಳ ಸಂಖ್ಯೆ ಕಡಿಮೆ ಇದ್ದವು. ಸಿನಿಮಾ ಬಳಿಕ ದಿಗಂತ್ ಹೆಚ್ಚು ಹೆಚ್ಚು ಪಾರ್ಟಿಗಳಲ್ಲಿ ಭಾಗವಹಿಸುತ್ತಿದ್ದರು. ಡ್ರಗ್ಸ್ ಪಾರ್ಟಿಗಳಲ್ಲಿ ಮುಂಬೈನಲ್ಲಿ ಭಾಗವಹಿಸಿದ್ದ ಈ ಜೋಡಿ ಕರ್ನಾಟಕದ ಪಾರ್ಟಿಗಳಲ್ಲೂ ಸೇರಿದಂತೆ ಹೆಚ್ಚಾಗಿ ಮುಂಬೈ ಪಾರ್ಟಿಗಳಲ್ಲಿ ಭಾಗವಹಿಸುತ್ತಿದ್ದರು. ಹೀಗಾಗಿ ಇವರಿಗೆ ಬಾಲಿವುಡ್ ಲಿಂಕು ಬೆಳೆದಿತ್ತು. ಅಲ್ಲದೆ ಇವರಿಬ್ಬರು ಹಿಂದಿ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಹಲವು ಬಾರಿ ಪಾರ್ಟಿಗಳಲ್ಲಿಯೇ ಮುಂಬೈ ತೆರಳುತ್ತಿದ್ದರು. ಕ್ರೌಡ್ ಪುಲ್ಲಿಂಗ್ಗಾಗಿ ಸ್ಟಾರ್ಗಳಿಗೆ ಪಾರ್ಟಿಗೆ ಕರೆಸಲಾಗುತ್ತಿತ್ತು. ಈವೆಂಟ್ ಮ್ಯಾನೇಜ್ಮೆಂಟ್ಗಳು ಸ್ಟಾರ್ಗಳು ಬರುತ್ತಾರೆ ಎಂದು ಹೇಳಿ ಜನರನ್ನು ಆಕರ್ಷಣೆ ಮಾಡ್ತಿದ್ರು. ಮೊದಲೇ ಸಿನಿಮಾಗಳು ಇಲ್ಲದೆ ಖಾಲಿಯಾಗಿದ್ದ ಐಂದ್ರಿತಾ ರೈ ಮತ್ತು ದಿಗಂತ್ ಪ್ರತಿ ಪಾರ್ಟಿಗೆ ಹೋದಾಗಲೂ ಇಂತಿಷ್ಟು ಎಂದು ಕಮಿಷನ್ ಹಣ ಪಡೆಯುತ್ತಿದ್ದರು ಎಂಬ ಮಾಹಿತಿ ಇದೆ. ಬೆಂಗಳೂರು, ಹೈದರಾಬಾದ್, ಮುಂಬೈ ಪಾರ್ಟಿಗಳಲ್ಲಿ ಭಾಗವಹಿಸುತ್ತಿದ್ದರು. ಸದ್ಯ ಈಗೆಲ್ಲ ಮಾಹಿತಿ ಕಲೆ ಹಾಕಿರುವ ಸಿಸಿಬಿ ಇಂದು ಸ್ಟಾರ್ ದಂಪತಿಗಳ ವಿಚಾರಣೆ ನಡೆಸಲಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ